ಮದುವೆ ಮನೆ ಅಂದ್ರೆ ಅಲ್ಲಿ ನಗು, ಅಬ್ಬರದ ಮಾತು, ಪರಸ್ಪರ ಹಾರಾಟೆ, ಮಕ್ಕಳ ಗಲಾಟೆ, ಹೀಗೆ ಎಲ್ಲಾನು ಇರುತ್ತೆ. ಆದ್ರೆ ನಾವು ಹೇಳ್ತಾ ಇರೋ ಈ ಮದುವೆಯಲ್ಲಿ ಇವೆಲ್ಲವನ್ನು ಮೀರಿಸೋ ಒಂದು ಸದ್ದು ಕಿವಿಗಪ್ಪಳಿಸ್ತಾ ಇತ್ತು. ಅದೇನು ಅಂತ ಕುತೂಹಲ ಇದೆಯಾ? ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ನಡೆದ ಮದುವೆ ಹಾಲ್ ತುಂಬಾ ಮೋದಿ ಮನ್ ಕಿ ಬಾತ್ ಜಯಂಕಾರ ಕೇಳಿಸ್ತಾ ಇತ್ತು. ಸುಳ್ಯ ಬಿಜೆಪಿಯ ಕಾರ್ಯಕರ್ತ ಜಯರಾಮ ಎನ್ನುವವರು ಪ್ರಧಾನಿ ನರೇಂದ್ರ ಮೋದಿ ಅವರ 53ನೇ ಮನದ ಮಾತು ಕೇಳುತ್ತಲೇ ಗೃಹಸ್ಥಾಶ್ರಮಕ್ಕೆ ಕಾಲಿರಿಸಿದ್ದಾರೆ. ನಿನ್ನೆ ಸುಳ್ಯ ನಗರದ ಮಹಾವಿಷ್ಣು ದೇವಸ್ಥಾನ ಕಾಯರ್ತೋಡಿಯಲ್ಲಿ ಜಯರಾಮ ದಮಯಂತಿಯೊಂದಿಗೆ ಹಸಮಣೆ ಏರಿದ್ದು ಮೋದಿ ಮನದ ಮಾತು ಆಲಿಸುತ್ತಲೇ ಮದುವೆಯಾಗಿದ್ದಾರೆ. 11:30 ದಾರಾ ಮುಹೂರ್ತದಲ್ಲಿ ಮದುವೆಯಾದ ಜಯರಾಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಯೋಧರನ್ನ ನೆನೆಯುತ್ತಿರುವಾಗ ಅಂಥ ಒಂದು ಮಾತನ್ನ ಆಲಿಸುತ್ತಾ ವಧುವಿಗೆ ತಾಳಿಯನ್ನ ಕಟ್ಟಿದ್ರು. ಜನರ ಆಶೀರ್ವಾದ ಪಡೆಯುವ ಮೊದಲೇ ನವ ವಧುವರರು ಪ್ರಧಾನಿಯವರ ಮನ್ ಕಿ ಬಾತ್ ಆಲಿಸಲು ಮಂಟಪ ಬಿಟ್ಟು ರೇಡಿಯೋದ ಎದುರು ಬಂದು ಸೇರಿದ ಎಲ್ಲಾ ಬಂಧುಗಳೊಂದಿಗೆ ಕುಳಿತು ಮೋದಿಯ ಮನದ ಮಾತಿಗೆ ಸಾಕ್ಷಿಯಾದ್ರು. ಮನದ ಮಾತು ಕೇಳಿಸುವುದಕ್ಕಾಗಿ ವಿಶೇಷವಾಗಿ ರೇಡಿಯೋ ಮತ್ತು ಸ್ಪೀಕರ್ನ ವ್ಯವಸ್ಥೆಯನ್ನ ಮಾಡಿದ್ರು. ಸೇರಿದ ನೂರಾರು ಬಂಧು ಮಿತ್ರರು ಒಂದೆಡೆ ಕೂತು ಮನದ ಮಾತನ್ನ ಆಲಿಸಿ ನಮ್ಮ ಜೋಡಿಯನ್ನ ಆಶೀರ್ವದಿಸಿದ್ರು. सभी विद्यार्थियों को एक बहुत बड़ा आयोजन टाउन हॉल के फॉर्मेट में है. इस टाउन हॉल कार्यक्रम में मुझे टेक्नोलॉजी के माध्यम से परीक्षा पे चर्चा, इसकी विशेषता ये रही कि परीक्षा से जुड़े विभिन्न विषयों को खुलकर बांटा. कई ऐसे पहलू सामने आए जो निश्चित रूप से विद्यार्थियों के लिए लाभदायक हो सकते हैं. सभी विद्यार्थी उनके शिक्षक, माता पिता YouTube पर इस पूरे कार्यक्रम की रिकॉर्डिंग देख सकते हैं. तो आने वाले परीक्षा के लिए मेरे सभी एग्जाम वॉरियर्स को